ಪ್ರತಿ ವರ್ಷಕ್ಕೊಮ್ಮೆ ತಿಂಗಳಿಗೊಮ್ಮೆ ಇಡೀ ನಮ್ಮ ಭಾರತದಲ್ಲಿ ಅನೇಕ ಹೊಸ ನಿಯಮಗಳು ಮತ್ತು ಹೊಸ ಕಾನೂನುಗಳು ಜಾರಿಗೆ ಬರುತ್ತವೆ. ಇದೀಗ ಈ 2024 ನವೆಂಬರ್ 1 ಕೆಲವು ನಿಯಮಗಳಲ್ಲಿ ಪ್ರಮುಖ ಬದಲಾವಣೆಗಳು ಆಗುತ್ತಿದ್ದು, ಈ ನಿಯಮಗಳು ಸಾಮಾನ್ಯ ಜನರ ದೈನಂದಿನ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಹೌದು, ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ಗಳು, ರೈಲು ಟಿಕೆಟ್ ಬುಕ್ಕಿಂಗ್ ನಲ್ಲಿ ಬದಲಾವಣೆ, ಟೆಲಿಕಾಂ ಸೇವೆಗಳು, ಎಲ್ಪಿಜಿ ಗ್ಯಾಸ್ ದರ ಇಳಿಕೆ, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಹೀಗೆ ಯುಪಿಐ ಬಳಕೆ ಮಾಡುತ್ತಿರುವವರಿಗೆ ಹೊಸ ರೂಲ್ಸ್ ಸೇರಿದಂತೆ ಒಟ್ಟು 5 ಪ್ರಮುಖ ಹೊಸ ನಿಯಮಗಳು ಜಾರಿಗೆ ಬರುತ್ತಿದ್ದು, ಏನೆಲ್ಲ ಈ ನವೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗ್ತಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ. ಅದಕ್ಕೂ ಮುನ್ನ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಮೊದಲಿಗೆ ಫೋನ್ ಪೇ, ಗೂಗಲ್ ಪೇ, ಹೀಗೆ ಯುಪಿಐ ಟ್ರಾನ್ಸಾಕ್ಷನ್ ಮಾಡುವವರಿಗೆ ಟ್ರಾನ್ಸಾಕ್ಷನ್ ನ ಮಿತಿಯಲ್ಲಿ ಬದಲಾವಣೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಯುಪಿಐ ಪಾವತಿ ಮಿತಿಯನ್ನು ಹೆಚ್ಚಿಸಲಾಗಿದ್ದು, ದಿನದ ಯುಪಿಐ ವಹಿವಾಟಿನ ಮಿತಿಯನ್ನು 1 ಲಕ್ಷದಿಂದ 5 ಲಕ್ಷ ರೂಪಾಯಿಯವರೆಗೆ ಹೆಚ್ಚು ಮಾಡಲಾಗಿದೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಿಸಿದ ಪಾವತಿ ಮಾಡುವವರಿಗೆ 2 ಲಕ್ಷ ರೂಪಾಯಿಯವರೆಗೆ ಪ್ರತ್ಯೇಕ ಮಿತಿಯನ್ನ ನಿಗದಿಪಡಿಸಲಾಗಿದೆ. ಇನ್ನು ಎರಡನೆಯದಾಗಿ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಕುರಿತು ಹೊಸ ನಿಯಮ. ಎಸ್ ವೀಕ್ಷಕರೇ, ಆಧಾರ್ನೊಂದಿಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡುವುದನ್ನ ಕಡ್ಡಾಯಗೊಳಿಸಲಾಗಿದ್ದು, ಒಂದು ವೇಳೆ ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡದಿದ್ದರೆ 1,000 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಹಾಗೂ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡದಿದ್ದರೆ ಅದು ನಿಷ್ಕ್ರಿಯ, ರದ್ದುಗೊಳ್ಳುತ್ತೆ. ಯಾವುದೇ ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಮತ್ತು ಹಣಕಾಸಿನ ವಹಿವಾಟುಗಳನ್ನು ಮಾಡಲು ಕಷ್ಟವಾಗುತ್ತದೆ. ಹೀಗಾಗಿ ತಮ್ಮ ಪ್ಯಾನ್ ಕಾರ್ಡ್ಗೆ ಹಿಂದೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳಿ. ಇನ್ನು ಮೂರನೆಯದಾಗಿ ಬಂದಿರುವ ಹೊಸ ರೂಲ್ ಬದಲಾವಣೆ ಏನೆಂದರೆ, ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನಲ್ಲಿ ಏರಿಳಿತ. ಹೌದು, ಪ್ರತಿ ತಿಂಗಳ 1ನೇ ವಾರದಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನ ಬೆಲೆಗಳಲ್ಲಿ ಇಳಿಕೆ ಏರಿಕೆ ಆಗುವುದು ನಿಮಗೆಲ್ಲ ಗೊತ್ತೇ ಇದೆ. ಸದ್ಯಕ್ಕೆ ಈ ತಿಂಗಳಿನಲ್ಲಿ ಎಲ್ಪಿಜಿ ಬೆಲೆಯಲ್ಲಿ ಇಳಿಕೆ ಮಾಡಲಾಗುತ್ತೆ ಎಂದು ಅಧಿಕೃತ ತೈಲ ಕಂಪನಿಗಳು ಮಾಹಿತಿ ಹೊರಡಿಸಿದ್ದು, ಹಬ್ಬಕ್ಕೆ ಬಂಪರ್ ಗಿಫ್ಟ್ ಶೀಘ್ರದಲ್ಲಿಯೇ ಸಿಗಲಿದೆ. ಇನ್ನು ನಾಲ್ಕನೆಯ ಬದಲಾವಣೆ, ಹೊಸ ರೂಲ್ ಏನೆಂದರೆ, ರೈಲು ಟಿಕೆಟ್ ಬುಕ್ಕಿಂಗ್ ಮಾಡುವ ವೇಳೆಯಲ್ಲಿ ಹೊಸ ನಿಯಮ ಜಾರಿಗೆ. ಹೌದು, ಈ ಮುಂಚೆ ಮುಂಗಡ ಟಿಕೆಟ್ ಬುಕ್ಕಿಂಗ್ ಅವಧಿಯು 120 ದಿನಗಳು ಇತ್ತು. ಆದರೆ ಇದನ್ನು ಈಗ 60 ದಿನಗಳಿಗೆ ಇಳಿಸಲಾಗಿದೆ. ಹೌದು, ಪ್ರಯಾಣದ ದಿನಾಂಕಕ್ಕಿಂತ 60 ದಿನಗಳ ಮೊದಲು ಮಾತ್ರ ಟಿಕೆಟ್ಗಳನ್ನು ಬುಕ್ ಮಾಡಬಹುದು. ಈ ನಿಯಮವು ಎಲ್ಲ ವರ್ಗದ ಟಿಕೆಟ್ಗಳಿಗೆ ಅನ್ವಯಿಸುತ್ತದೆ. ಅಕ್ಟೋಬರ್ 31ರವರೆಗೆ ಬುಕ್ ಮಾಡಿದ ಟಿಕೆಟ್ಗಳಿಗೆ ಮಾನ್ಯವಾಗಿರುತ್ತವೆ. ಕೊನೆಯದಾಗಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ಹೊಸ ನಿಯಮಗಳು. ಇದೇ ನವೆಂಬರ್ 1ರಿಂದ ಕ್ರೆಡಿಟ್ ಕಾರ್ಡ್ಗಳ ಬಳಕೆಗೆ ಹಲವು ಹೊಸ ನಿಯಮಗಳು ಅನ್ವಯವಾಗುತ್ತವೆ. ಎಲ್ಲಾ ಬ್ಯಾಂಕ್ ಯುಟಿಲಿಟಿ ಮತ್ತು ಟೆಲಿಕಾಂ ಬಿಲ್ ಪಾವತಿಗಳ ರಿವಾರ್ಡ್ ಪಾಯಿಂಟ್ಗಳನ್ನು ತಿಂಗಳಿಗೆ 2,000 ರೂಪಾಯಿಗಳಿಗೆ ಸೀಮಿತಗೊಳಿಸಲಾಗಿದೆ. ಇದು ರಿವಾರ್ಡ್ ಪಾಯಿಂಟ್ಗಳ ಮೇಲೆ ಮಿತಿಗೆ ಮಾತ್ರ ಅನ್ವಯವಾಗುತ್ತೆ. ಹೀಗಾಗಿ ವೀಕ್ಷಕರೇ, ಆದಷ್ಟು ಈ ಮಾಹಿತಿ, ಈ ವಿಡಿಯೋವನ್ನು ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ಕಲ್ಲಿ ಮರೆಯದೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.